ಬೇಸಿಗೆಯ ದಗೆ ಹೆಚ್ಚಾಗ್ತಾ ಇದ್ದಂತೆ ಬಿಯರ್ ತನ್ನ ಡಿಮ್ಯಾಂಡ್ ಅನ್ನ ಹೆಚ್ಚಿಸಿಕೊಂಡಿದೆ. ದಾಹ ತೀರಿಸಿಕೊಳ್ಳಲು ಮದ್ಯ ಪ್ರಿಯರು ಹಾಟ್ ಡ್ರಿಂಕ್ಸ್ಗೆ ಬೈ ಬೈ ಹೇಳಿ ಬಿಯರ್ಗೆ ಹಾಯ್ ಅಂತಿದ್ದಾರೆ. ಇನ್ನು ಬಿಯರ್ ಉತ್ಪಾದನೆ ಕುಸಿತದಿಂದಾಗಿ ಬಿಯರ್ ಪೂರೈಸಲು ಬಾರ್ ಮಾಲೀಕರು ಒದ್ದಾಟ ನಡೆಸ್ತಾ ಇದ್ದಾರೆ. ಎಸ್, ರಾಜ್ಯದ ಜನತೆಯನ್ನ ಬಿಸಿಲು ಸುಡಲು ಆರಂಭಿಸಿದ್ದು ಅತಿಯಾದ ಬಾಯಾರಿಕೆಯಿಂದ ಜನ ನಾನಾ ಪಾನೀಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಇತ್ತ ಮದ್ಯಪ್ರಿಯರು ತಮ್ಮ ದಾಹವನ್ನ ತೀರಿಸಿಕೊಳ್ಳಲು ಬಿಯರ್ ಮೊರೆ ಹೋಗ್ತಾ ಇದ್ದು ಬಿಯರ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಬಿಯರ್ ಮಾರಾಟದಲ್ಲಿ ಮೇಲುಗೈ ಸಾಧಿಸಲು ಶುರು ಮಾಡಿಕೊಂಡಿದೆ. ಇನ್ನು ಬೇಸಿಗೆ ಸಮಯದಲ್ಲಿ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳು ಹೆಚ್ಚಾಗಿರುತ್ತೆ. ಬಿಯರ್ಗೆ ಡಿಮ್ಯಾಂಡ್ ಕೂಡ ಬಲು ಜೋರಾಗೇ ಇರುತ್ತೆ. ಇದರ ಜೊತೆಗೆ ಈ ಬಾರಿ ಚುನಾವಣೆಯೂ ಇದ್ದ ಕಾರಣ ಪ್ರಚಾರ ಮುಗಿದ ನಂತರ ಕಾರ್ಯಕರ್ತರು ತಮ್ಮ ದಣಿವಾರಿಸಿಕೊಳ್ಳಲು ಹೆಚ್ಚಾಗಿ ಬಿಯರ್ ಮೊರೆಯನ್ನ ಹೋಗ್ತಾರೆ. ಆದ್ರೆ ಬಿಯರ್ ಉತ್ಪಾದನೆಯಲ್ಲಿ ಈಗ ಕುಂಠಿತಗೊಂಡಿದೆ. ಇನ್ನು ಬಿಯರ್ಗೆ ಭಾರಿ ಡಿಮ್ಯಾಂಡ್ ಶುರುವಾಗಿದ್ದು ಸಪ್ಲೈ ಕುಂಠಿತವಾಗ್ತಾ ಇದ್ದು ಮದ್ಯ ಅಂಗಡಿಗಳಲ್ಲಿ ಮಾಲೀಕರು ಶಾಕ್ ಆಗ್ತಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಬಿಯರ್ ಉತ್ಪಾದನೆ ಹತೋಟಿಗೆ ತೆಗೆದುಕೊಂಡು ಇಷ್ಟೆಲ್ಲಾ ಪ್ರಮಾಣದಲ್ಲಿ ಬಿಯರ್ ಉತ್ಪಾದನೆ ಮಾಡಲು ಸೂಚನೆಯನ್ನ ನೀಡಲಾಗಿತ್ತು. ಆದ್ರೆ ಬಿಯರ್ ಉತ್ಪಾದನೆ ಕಡಿಮೆಯಾಗಿ ಬಿಯರ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಬೇಸಿಗೆಯ ದಾಹ ತೀರಿಸಲು ಜನ ಬಿಯರ್ ಮೊರೆ ಹೋಗ್ತಾ ಇದ್ದು ಇತ್ತ ಸಪ್ಲೈ ಇಲ್ಲದೆ ಜನರಿಗೆ ಬೇಕಾದ ಬ್ರ್ಯಾಂಡ್ ಬಿಯರ್ ಪೂರೈಸಲು ಬಾರ್ ಮಾಲೀಕರು ಪರದಾಡುವಂತಿದ್ದಾರೆ. ಇನ್ ಮುಂದೆಯಾದ್ರೂ ಬಿಯರ್ ರೇಟ್ ಕಡಿಮೆಯಾಗಿ ಬಿಯರ್ ಸಿಕ್ಕತ್ತಾ ಏನು ಎತ್ತ ಅನ್ನೋದನ್ನ ಕಾದ್ನೋಡಬೇಕಾಗಿದೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.